ಮಂಗಳೂರ ಬೆಂಗಳೂರು ಬಂದ್ ಇದೀಗ ಇನ್ನೊಂದು ಬಣ ಮತ್ತೊಂದು 29ಕ್ಕೆ ಬಂದು ರಾಜ್ಯಾದ್ಯಂತ ಮಾಡಬೇಕು ಅಂತ ಈ ರೀತಿಯಲ್ಲಿ ಪ್ರತಿ ವಾರ 15 ದಿನಕ್ಕೂ ಬಂದುಗಳ ಹಿನ್ನೆಲೆಯಲ್ಲಿ ಶಾಲೆ ಕಾಲೇಜುಗಳಿಗೆ ರಜಾ ಕೊಡೋದಾದರೆ ಮಕ್ಕಳ ಹಿತದೃಷ್ಟಿ ಇಲ್ಲಿ ಇರೋದೇ ಇಲ್ಲ ಮಕ್ಕಳಿಗೆ ಶೈಕ್ಷಣಿಕ ವಂಚನೆ ಆಗುತ್ತೆ ಆಹಾರದ ವಂಚನೆ ಆಗುತ್ತೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದರ ಬಗ್ಗೆ ಚಿಂತನೆ ಮಾಡಬೇಕು ನಾವು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಶಾಲೆ ಕಾಲೇಜುಗಳಲ್ಲಿ ಅಲ್ಲಿಲ್ಲಿ ಸ್ಥಿತಿಗತಿಗಳನ್ನು ನೋಡಿ ಅವರಿಗೆ ಡಿಸ್ಕ್ರಿಷನ್ ಪವರ್ಸಲ್ಲಿ ಆ ಶಾಲೆಗಳಿಗೆ ರಜವನ್ನು ಕೊಟ್ಟು ಮಕ್ಕಳ ಸುರಕ್ಷತೆಯನ್ನು ಕಾಪಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ ಆದರೆ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಪರೀಕ್ಷೆ ಬರ್ತಾ ಇದೆ ಪರೀಕ್ಷೆ ನಡೀತಾ ಇದ್ದಾವೆ ಕೆಲವು ಕಡೆ ಇಂಥ ಒಂದು ಸಂದರ್ಭದಲ್ಲಿ ಜೊತೆಗೆ ಹಬ್ಬದ ರಜಾ ಅದಾದ ನಂತರ ಬಂದ ರಜಾ ಈ ರೀತಿಯಲ್ಲಿ ವಾರಗಟ್ಟಲೆ ಶಾಲೆ ಒಂದಷ್ಟು ದುಸ್ಥಿತಿಗೆ ಒಳಗಾಗ್ತಾ ಇದೆ ಇಂಥ ಒಂದು ಹಿನ್ನೆಲೆಯಲ್ಲಿ ನಾವು ಯಾಕೆ ಸಂಘಟಿತರು ನಾವು ಇಡೀ ರಾಜ್ಯಾದ್ಯಂತ ನಾವು ಇತರೆ ದೇಶಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಶಾಲೆ ಎಸೆನ್ಷಿಯಲ್ ಕ್ಯಾಟಗರಿಯಲ್ಲಿ ಹಾಕಿ ಶಾಲೆ ಮಾತ್ರ ನಡೆಯೋ ರೀತಿಯಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ವಂಚನೆ ಆಹಾರದ ವಂಚನೆ ಆಗದೇ ಇರೋ ರೀತಿಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು ಅನ್ನತಕ್ಕಂಥ ಒಂದು ಮನವಿಯೊಂದಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ನಾವು ಕೂಡ ಈ ಕಾವೇರಿ ಹೋರಾಟದಲ್ಲಿ ಖಂಡಿತವಾಗ್ಲೂ ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ನಾವು ಭಾಗವಹಿಸ್ತೇವೆ ನಾವು ಕೂಡ ಈ ಒಂದು ಹೋರಾಟದಲ್ಲಿ ಇರ್ತೇವೆ ಆದರೆ ನಾವು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಿರಂತರವಾಗಿ ಈ ಹೋರಾಟದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅವರಿಗೆ ಆಗ್ತಾ ಇರ್ತಕ್ಕಂಥ ಶೈಕ್ಷಣಿಕ ವಂಚನೆಯಿಂದ ಯಾವಾಗ ಮುಕ್ತಿ ಅನ್ನೋತಕ್ಕಂಥ ಪ್ರಶ್ನೆ ಮುಂದಾಗಿದೆ ಇಲ್ಲಿ ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ನಾವು ನೀವೆಲ್ಲ ಸೇರಿ